ಹಾಯ್ ಫ್ರೆಂಡ್ಸ್, ಇವತ್ತು ನಿಮಗೆ ಒಂದು ವಿಶೇಷವಾದ ಅಪರೂಪದ ತರಕಾರಿ ಇದು ಸಾಂಬಾರು ಮಾಡಿ ತೋರಿಸ್ತೀನಿ. ನೀವು ಕೆಲವರು ನೋಡಿರಬಹುದು ಏನೋ, ನಮ್ಮ ಕರಾವಳಿ ಕಡೆ ಎಲ್ಲ ಇದು ತೋಟದಲ್ಲಿ ಇರುತ್ತೆ. ಅಡಿಕೆ ತೋಟದಲ್ಲಿ ಒಂದೊಂದು ಗಿಡ ಇರುತ್ತೆ, ನೋಡೋಕ್ಕೆ ಎಲೆ ಬದನೆ ಎಲೆ ಹೇಗಿರುತ್ತೆ ಗಿಡದ್ದು ಅದೇ ಥರ ಇರುತ್ತೆ, ಕಾಯಿ ಮಾತ್ರ ಚಿಕ್ಕ ಚಿಕ್ಕದು ಈ ಥರ ಇರತ್ತೆ ನೋಡಿ, ಗೊಂಚಲು ಗೊಂಚಲು. ಕಾಟು ಬದನೆ ಅಂತಾರೆ, ಕುದನೆ ಅಂತ ನಮ್ಮ ಸೈಡ್ ಹೇಳ್ತಾರೆ ಇದನ್ನ. ಈ ಥರ ಗೊಂಚಲು ಗೊಂಚಲು ಇರುತ್ತೆ ನೋಡಿ. ಇದು ವೆರೈಟೀಸ್ ಮಾಡ್ತಾರೆ ಇದರಲ್ಲಿ ಡಿಶಸ್, ಹೇಳಿದ್ರೆ ಗೊಜ್ಜು ಮಾಡ್ತಾರೆ, ಪಲ್ಯ ಮಾಡ್ತಾರೆ, ಸಾಂಬಾರು ಎಲ್ಲ ಮಾಡ್ತಾರೆ. ನಾನು ಇವತ್ತು ಸಾಂಬಾರು ಮಾಡಿ ತೋರಿಸ್ತೀನಿ, ಗೊಜ್ಜುನು ತುಂಬ ಟೇಸ್ಟಿ ಆಗಿರುತ್ತೆ, ಇನ್ನೊಮ್ಮೆ ಮಾಡಿ ತೋರಿಸ್ತೀನಿ. ಈಗ ಬೇಳೆ ಹಾಕ್ಬಿಟ್ಟು ಇದಕ್ಕೊಂದು ಸಾಂಬಾರು ಮಾಡೋಣ. ಇದನ್ನೆಲ್ಲ ಎಲ್ಲ ಬಿಡಿಸ್ಬಿಟ್ಟು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಮತ್ತೆ ಏನಂತ ಹೇಳ್ತೀನಿ ನೋಡಿ. ತುಂಬ ಹೆಲ್ದಿ ಇದು, ಹೆಲ್ದಿ ತರಕಾರಿ. ಇದನ್ನು ಈ ಬದನೆಕಾಯಿ ಗಿಡ ಇರುತ್ತಲ್ವ, ಬದನೆ ಗಿಡ, ಅದಕ್ಕೆ ಗ್ರಾಫ್ಟಿಂಗ್ ಮಾಡ್ತಾರೆ. ಇದನ್ನು ಗ್ರಾಫ್ಟಿಂಗ್ ಮಾಡಿದ್ರೆ ತುಂಬ ಬದನೆಕಾಯಿ ಆಗತ್ತೆ ಅಂತ ನೋಡಿ, ಮಾರ್ಕೆಟಲ್ಲೂ ಸಿಗತ್ತೆ ಅಂತ ಕೇಳಿದ್ದೀನಿ. ಬಟ್ ನಮ್ಗೆ ಒಂದು ಅಪರೂಪದಲ್ಲಿ ನಮ್ಮ ಫ್ರೆಂಡ್ಸ್ ಯಾರೋ ತಂದುಕೊಟ್ಟಿದ್ದಾರೆ ಊರ ಕಡೆ. ಇದು ನಮ್ಮ ಅಡಿಕೆ ತೋಟದಲ್ಲೆಲ್ಲ ಒಂದು ಮೂಲೆಯಲ್ಲೆಲ್ಲ ಒಂದೊಂದು ಗಿಡ ಇರತ್ತೆ, ಕಾಟು ಬದನೆ ಅಂತಾರೆ ನೋಡಿ. ಓಕೆ, ಮಾಡೋಣ. ಈಗ ಸ್ಟೌವ್ ಹಚ್ಚಿದ್ದೀನಿ, ಬಾಣಲೆಗೆ ತುಪ್ಪ ಅಥವಾ ಎಣ್ಣೆ ತುಪ್ಪ ಹಾಕಿದ್ದೀನಿ ಸ್ವಲ್ಪ, ಸಾಕು. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಎಣ್ಣೆ ಕೂಡ ಹಾಕ್ಬೋದು ತುಪ್ಪ ಕೂಡ ಹಾಕ್ಬೋದು. ಅದನ್ನು ಸ್ವಲ್ಪ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೆ ಫ್ರೈ ಮಾಡಿಬಿಡಿ. ಹೀಗೆ ಕಲರ್ ಚೇಂಜ್ ಆಗೋವರೆಗೆ ಸ್ವಲ್ಪ ಕಲರ್ ಚೇಂಜ್ ಆಯಿತು ನೋಡಿ, ಬಟಾಣಿ ಥರ ಕಾಣಿಸ್ತಾ ಇದೆ ಇದು, ದೊಡ್ಡ ಬಟಾಣಿ ಥರ. ಇದು ಯಾಕೆ ಫ್ರೈ ಮಾಡಬೇಕು ಅಂದರೆ ತುಂಬ ಗಟ್ಟಿಯಾಗಿರುತ್ತೆ ಕಾಯಿ ಇದು. ಇದನ್ನು ತುಪ್ಪದಲ್ಲಿ ಫ್ರೈ ಮಾಡೋದಂದರೆ ತುಂಬ ಹೆಲ್ದಿ ಕೂಡ, ಎರಡನೇದಾಗಿ ಸಾಫ್ಟ್ ಬರುತ್ತೆ ಇದು. ಇದು ನೋಡಿ ಸಾಫ್ಟ್ ಆಗುತ್ತೆ, ಸ್ವಲ್ಪ ಜಜ್ಕೊಂಡು ಇನ್ನು ಕಟ್ ಮಾಡೋಕ್ಕಿಲ್ಲ, ತುಂಬ ಚಿಕ್ಕದಲ್ವ ಕಾಯಿ. ಇದನ್ನು ಸ್ವಲ್ಪ ಜಜ್ಕೊಳ್ಳೋದು, ಜಜ್ಜಕ್ಕೆ ಈಸಿಯಾಗಿ ಬರುತ್ತೆ, ಸ್ವಲ್ಪ ತಣ್ಣಗಾದ್ಮೇಲೆ ಜಜ್ಕೊಳ್ಳೋದು ಸಾಕು. ಇದು ಕಲ್ಲರ್ ಒಂಥರ ಎಲ್ಲ ಸ್ವಲ್ಪ ಎಲ್ಲ ಬಂದರೆ ಒಡಿಯಕ್ಕೆ ಸ್ಟಾರ್ಟ್ ಆಗುತ್ತೆ ಕೆಲವು, ಅಷ್ಟು ಒಂದೊಂದಾಗಿ ಮಾಡ್ಕೊಂಡು ಹೋಗೋಣ. ಈಗ ಮಸಾಲಕ್ಕೆ ಏನೇನು ಬೇಕಂತ, ನೀವು ಸಾಂಬಾರ್ ಪುಡಿ ಕೂಡ ಹಾಕೋಬಹುದು, ನೀವು ಮಾಡಿರುವಂಥದ್ದು ನಿಮ್ಮ ಮನೇಲಿರುವಂಥದ್ದು, ನಾವು ಫ್ರೆಶಾಗಿ ಮಾಡ್ಕೊತೀವಿ. ಬ್ಯಾಡ್ಗಿ ಮೆಣಸು ಎಷ್ಟು ಬೇಕಷ್ಟು, ಖಾರ ನಿಮಗೆ, ಕೊತ್ತಂಬರಿ ಹಾಗೆಯೇ, ಜೀರಾ ಎರಡು ಎರಡು, ಮೆಂತ್ಯ ಕಾಳು, ಕೊತ್ತಂಬರಿ ಇನ್ನೊಂದು ಸ್ವಲ್ಪ ಹಾಕೋಣ. ನಿಮ್ಮ ಮನೇಲಿ ಇರೋ ಸಾಂಬಾರು ಪುಡಿನೂ ಯೂಸ್ ಮಾಡ್ಬೋದು. ನಾನು ಎರಡೇ ಎರಡು ಕಾಳು ಮೆಣಸು ಹಾಕ್ತೀನಿ ಸ್ವಲ್ಪ. ಇವಾಗ ಇದಕ್ಕೆ ನೀವು ಕಡಲೆಬೇಳೆನ ಉದ್ದಿನ ಬೇಳೆನೆಲ್ಲ ಹಾಕ್ಕೊಳ್ಬೋದು. ನಾವು ಕರಾವಳಿಯವರು ಫ್ರೆಶ್ ಆಗಿನೇ ದಿನ ದಿನ ಮಸಾಲ ಈ ಥರ ಬೇಕಾದಾಗ ತೆಂಗಿನಕಾಯಿ ಜೊತೆ ರುಬ್ಬಕ್ಕೆ ಮಾಡ್ಕೊಳ್ಳೋದು. ಯಾಕೆಂದರೆ ಕೆಲವುದಕ್ಕೆ ಜೀರಾ ಐಟಮ್, ಜೀರಾ ಅಥವಾ ಇನ್ಯಾವುದು ಬೇಕಾಗಿರಲ್ಲ, ನಾವು ಸಾಂಬಾರು ಪುಡಿಯಲ್ಲಿ ಎಲ್ಲನೂ ಒಟ್ಟಿಗೆನೆ ಹಾಕಿರ್ತೀವಲ್ವ, ಹಾಗಾಗಿ ಅಲ್ಲೇನವ್ರು ಫ್ರೆಶ್ ಆಗಿ ಮತ್ತು ತೆಂಗಿನಕಾಯಿ ಯೂಸ್ ಮಾಡೋದು ಜಾಸ್ತಿ ನಾವುಗಳು, ಹಾಗಾಗಿ ತೆಂಗಿನಕಾಯಿ ಜೊತೆ ಇದನ್ನು ರುಬ್ಬಿಡೋಣ ಮಸಾಲ, ಬೇಗ ಆಗುತ್ತೆ. ತೆಂಗಿನಕಾಯಿನೂ ತುರಿ ರೆಡಿ ಇದೆ ನೋಡಿ, ತೆಂಗಿನಕಾಯಿ ರೆಡಿ ಇದೆ. ಇದಿಷ್ಟು ಒಟ್ಟಿಗೆ ರುಬ್ಬಿದ್ರೆ, ಮಿಕ್ಸಿಗೆ ತೆಂಗಿನಕಾಯಿ ಒಂದು ಬಟ್ಲು ಹಾಕಿದ್ದೀನಿ, ಹಾಗೇನೆ ಈಗ ಫ್ರೈ ಮಾಡಿರುವಂಥ ಮಸಾಲ ಐಟಮ್ಸ್ ಹಾಗೆ ಏನೇನು ಹಾಕಿದ್ದೆ, ಬ್ಯಾಡ್ಗಿ ಮೆಣಸು, ಕೊತ್ತಂಬರಿ, ಜೀರಿಗೆ, ಮೆಂತ್ಯೆ. ನೀವು ದಪ್ಪ ಬರಬೇಕು ಹುಳಿ ಅಂದರೆ ಕಡಲೆಬೇಳೆನೋ ಏನೋ ಹಾಕೋಬೋದು. ನಾನು ಎರಡು ಕರಿಮೆಣಸು ಸ್ವಲ್ಪ ಹಾಕಿದ್ದೀನಿ, ಒಂದು ಮೂರು ನಾಲ್ಕು. ಹಾಗೆ ಹುಣಸೆಹಣ್ಣು ಹಾಕೋದು. ಓಕೆ, ಹುಣಸೆಹಣ್ಣು ಸ್ವಲ್ಪ
ಇವಾಗ ಮಿಕ್ಸಿ ಮಾಡೋಣ, ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೊಳ್ಳೋಣ. ಮಸಾಲ ನಾರ್ಮಲ್ ಆಗಿ ಏನು ಮಾಡಿ, ಈಗ ಒಲೆ ಹಚ್ಚಿಬಿಟ್ಟು ಪಾತ್ರೆಗೆ ಒಂದು ಲೋಟ ನೀರಿಟ್ಟಿದ್ದೀನಿ. ಇದಕ್ಕೆ ಈರುಳ್ಳಿ, ಟೊಮ್ಯಾಟೊ ಹಾಕಿದ್ನಿ, ಅರಸಿನ ಹಾಕೋಣ. ಹಾಕಿ ಇನ್ನು ಬೆಲ್ಲ ಸ್ವಲ್ಪ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ಇದಿಷ್ಟು ಒಂದು ಕುದಿ ಬರಲಿ, ಬೇಯಲಿ ಸ್ವಲ್ಪ. ಹಾಗೆ ಇಲ್ಲಿ ನಾವಾಗ ಫ್ರೈ ಮಾಡಿಟ್ಟಿರೋದು ಸ್ವಲ್ಪ ಜಜ್ಕೋಬೇಕು. ಜಜ್ಕೊಂಡಿರೋದು ಟರ್ಕಿ ಬಿರಿ ಅಥವಾ ಕುದನೆನ ಈ ಬೇಯ್ತಾ ಇರೋದು ಟೊಮ್ಯಾಟೊ ಈರುಳ್ಳಿ ಎಲ್ಲ ಹಾಕಿದ್ಗಳ ಬೆಂದು ಬೇಯ್ತಾ ಇರೋದಕ್ಕೆ ಇದಕ್ಕೆ ಹಾಕೋಣ. ಬೇಳೆ ಬೇಯಿಸಿಟ್ಕೊಂಡಿರೋದನ್ನೆಲ್ಲ ಹಾಕೋಣ. ಈಗ ಬೇಯಿಸಿಟ್ಕೊಂಡಿರೋ ಬೇಳೆ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಆಗಲಿ. ಸೂಪರ್ ಆಗಿರೋ ಒಂದು ಘಮ ಘಮ ಸಾಂಬಾರ್ ರೆಡಿ ಆಗುತ್ತೆ. ಈಗ ಒಂದು ಕುದಿ ಬರಲಿ, ಕುದೀತಾ ಇದೆ ಇವಾಗ. ಇದು ಚೆನ್ನಾಗಿ ಉಪ್ಪು ಹುಳಿ ಹಿಡ್ಕೊಂಡಿರುತ್ತೆ. ಏನು ಈ ಕಾಯಿ, ಬದನೆಕಾಯಿ, ಕುದ್ನೆಕಾಯಿ ನಾಟ್ ಬದನೆಕಾಯಿ. ಓಕೆ, ಇವಾಗ ಈ ಕಡ್ಡಿಟ್ಕೊಂಡಿರೋ ಮಸಾಲ ರುಬ್ಬಿ ಇಟ್ಕೊಂಡಿರೋದು ಮಸಾಲ ಹಾಕೋಣ. ನೀವು ಸಾಂಬಾರ್ ಪುಡಿನೂ ಆ್ಯಡ್ ಮಾಡ್ಕೋಬಹುದು ಬೇಕಂದ್ರೆ. ಈ ಮಸಾಲ ಮಾಡ್ಕೊಳ್ಳೋಕ್ಕೆಲ್ಲ ಟೈಮ್ ಆಗಲ್ಲ ಅಂದ್ರೆ ಅಷ್ಟು, ಎಲ್ಲ ಪ್ರೊಸೀಜರ್ ಸೇಮ್, ಬಟ್ ನೀವು ಸಾಂಬಾರ್ ಪುಡಿ ಹಾಕ್ತೀರಿ. ಇವಾಗ ಇದಕ್ಕೆ ಏನಾಕೋದು, ಒಗ್ಗರಣೆ, ಒಗ್ಗರಣೆ ಒಂದು ಬಾಕಿ, ಚೆನ್ನಾಗಿ ಕುದಿಲಿ ನೋಡಿ. ಗಮ ಗಮಿ ಸುವ ಸಾಂಬಾರ್ ರೆಡಿ ಆಗತ್ತೆ. ಇದೊಂದು ನಮ್ಮ ಪಾರಂಪರಿಕ ತರಕಾರಿಗಳನ್ನೆಲ್ಲ ಮರಿಬಾರ್ದಲ್ವಾ ಎಲ್ಲೋ. ಇದು ತುಂಬಾ ಚೆನ್ನಾಗಿರುತ್ತೆ, ಹೆಲ್ದಿ ಕೂಡ. ಹಂಗಿದ್ಮೇಲೆ ಸಿಕ್ಕಿದಾಗ ಉಪಯೋಗಿಸ್ಕೊಳ್ಳೋಣ. Thank you.